ಮಾಶಾಅಲ್ಲಾಹ್, ಅತ್ಯಂತ ಉತ್ತಮವಾದಂತಹ ಒಂದು ಬೆಳವಣಿಗೆ ಇದು. ಮದ್ರಸಾ ವಿದ್ಯಾರ್ಥಿಗಳಿಂದ ಆಶ್ರಮ ಸಂದರ್ಶನ, ಸಮಾಜದಲ್ಲಿ ದೂರಕ್ಕೆ ಎಸೆಯಲ್ಪಟ್ಟ, ಮೂಲೆ ಗುಂಪು ಮಾಡಲ್ಪಟ್ಟ, ಹೆತ್ತವರಿಂದ ಅಥವಾ ಮಕ್ಕಳಿಂದ ಬಹಿಷ್ಕರಿಸಲ್ಪಟ್ಟ, ನಿರ್ಗತಿಕ, ಅಸಹಾಯಕ, ಆಸರೆ ಇಲ್ಲದ ಒಂದು ವರ್ಗಕ್ಕೆ ಒಂದು ಹೊತ್ತಿನ ತುತ್ತನ್ನು ಎತ್ತಿಕೊಂಡು ಹೋದ ಮದ್ರಸಾ ವಿದ್ಯಾರ್ಥಿಗಳಿಗೆ ಕೈ ಎತ್ತಲೇಬೇಕು. ಇಂತಹ ಮಾನವೀಯ ಮೌಲ್ಯಗಳನ್ನು ಜನರ ಮಧ್ಯೆ ಪ್ರತಿಪಾದನೆ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ. ಇವಾಗ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವಲ್ಲ, ಮನುಷ್ಯನ ಮನಸ್ಸಿನೊಳಗಿನ ಪಿಶಾಚಿಗಳ ಮಧ್ಯೆ ಸಂಘರ್ಷ ಇರೋದು. ಧರ್ಮದ ಹೆಸರಲ್ಲಿ ಹೃದಯದೊಳಗೆ ಪಿಶಾಚುಗಳನ್ನು ಸಾಕುವಂತಹ ಮಂದಿ, ಅವರ ಕಣ್ಣು ತೆರೆಯಬೇಕು. ಹಸಿದವರಿಗೆ ಅನ್ನ ನೀಡೋದು, ನಿರ್ಗತಿಕರಿಗೆ ಸಹಾಯ ಮಾಡುವುದು, ಇಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ ನಮ್ಮ ಸುಲ್ತಾನ್ ದಾರಿಮಿ ಅವರ ಈ ಒಂದು ನೇತೃತ್ವದಲ್ಲಿ ಮದ್ರಸಾ ವಿದ್ಯಾರ್ಥಿಗಳಿಂದ ಇಂತಹ ಒಂದು ಕಾರ್ಯ, ಅನ್ನ ನೀಡೋದು, ಅಲ್ಲಿ ಸಂದರ್ಶನ ಮಾಡೋದು, ಆ ಮಕ್ಕಳಿಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡೋದು, ಹೆತ್ತವರನ್ನು ಮನೆಯಲ್ಲೇ ಉಳಿಸಿಕೊಂಡು ಈ ಥರ ಮಾಡಬಾರದು, ಇದರ ಬಗ್ಗೆ ಕಣಿಕರ ಅನುಕಂಪ ಮೂಡಿಸುವುದು, ಸಂವೇದನಾಶೀಲತೆ ಇರುವಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಸುಲ್ತಾನ್ ದಾರ್ಮಿ ಮತ್ತು ಬಳಗಕ್ಕೆ ನಾನು ನನ್ನ ಪರವಾಗಿ ಒಂದು ಬಿಗ್ ಸಲ್ಯೂಟನ್ನು ನೀಡ್ತಾ ಇದ್ದೀನಿ. ಅಲ್ಲಾಹನು ಇದನ್ನು ಸ್ವೀಕರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅನುನಾಯವರು ಇಂಪಾರ್ಟೆಂಟ್ ಜಾಗಿಗೆ ರಿಸ್ಕ್ ಎತ್ತಿದ್ರು, ರಿಸ್ಕ್ ಎತ್ತಿದ್ದು ಬಂದು ತಿಳಿದ್ರು. ಕೆಲವರು 10-15 ಕಿಲೋಮೀಟರ್ ಊಟ ಎವಡಗಾಯ್ತು ಗೊತ್ತಿತ್ತು. ನಾನು ದರ್ಗದ್ದಲ್ಲ ಸುಮಾರು ಜಾಗಿಗೆ ಹೋಯ ಉಡಗಲ್ಲ ವೃದ್ಧಾಶ್ರಮ ಅಂತ ಕೇಟ್ರಣ್ಣ. ಬಯಸ್ರಂಗ ಬಾಪಗ ಮಕ್ಕಳಿಗೂ ಬ್ಯಾಂಡ ಅಂತ ಬಾಪ ಮಾರು ಉಮ್ಮ ಮಾರು ಬಯಸ್ರಂಗ ಇರಲಿಲ್ಲ. ಹಾಗೆ ನಾನು ಸ್ವತಃ ಆಂಬುಲೆನ್ಸ್ ಇಟ್ಟು ಆಂಬುಲೆನ್ಸ್ ಸರ್ವಿಸ್ ಮಾಡ್ತಾ ಇದ್ದೆ. ಮಾಡ್ತಾ ಇರುವಾಗ ಒಬ್ಬರು ಒಂದು ಅನಾಥ ಒಂದು ಪೇಷಂಟನ್ನು ಓಡಾಡ್ತಾ ಇದ್ರು. ಅವರನ್ನು ಒಂದು 6 ಗಂಟೆ ಹೊತ್ತಿಗೆ ನಮ್ಮ ಆಂಬುಲೆನ್ಸಿಗೆ ಹಾಕಿ ಎಲ್ಲಿ ಬಿಡಬೇಕಂದ್ರೆ ನಮಗೆ ಗೊತ್ತಾಗಲಿಲ್ಲ. ಲಾಸ್ಟ್ ನನಗೆ ಅಂತ ಒಂದು ತೆಗೆದಿಟ್ಟ ಮನೆ ಇತ್ತು, ನಾವಿಲ್ಲಿ ತಂದುಬಿಟ್ಟೇವೆ. ಸಾಧಾರಣ ಈಗ 8 ವರ್ಷ ರನ್ನಿಂಗ್ ಎಲ್ಲ ಉಂಟು, 6 ವರ್ಷ ಕಾಲ ಇದು ಯಾರಿಗೂ ಗೊತ್ತಿಲ್ಲ. ಕೊರೋನಾ ಬಂದ ಟೈಮಲ್ಲಿ ಇದು ಎಲ್ಲರಿಗೊಂದು ಸ್ಪ್ರೆಡ್ ಆಯಿತು ಅಂದರೆ ನಾವು ಡಿಪಾರ್ಟ್ಮೆಂಟಿಗೆ ಹೇಳ್ಕೊಂಡೇವೆ. ಅಂದರೆ ನಮಗೆ ಕಷ್ಟ ಆಗ್ತಾ 6 ವರ್ಷ ನಾವು ನಡೆಸ್ಕೊಳ್ಬೇಕು. ಅದರ ನಂತರ ಈಗ ಇದೊಂದು 3 ವರ್ಷದಿಂದ ಎಲ್ಲರೂ ಸ್ಪ್ರೆಡ್ ಆಗಿ സഹായിക്കാൻ ആഗ്രഹിക്കുന്നവർ ഈ ഗൂഗിൾ പേ നമ്പറിലോട്ട് ബന്ധപ്പെടുക. അല്ലാഹു റബ്ബുസ് മഹാനൗതാല അനുഗ്രഹിക്കട്ടെ.